ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರೊಮೋ ರಿಲೀಸ್ ಆಗಿದೆ, ನೋಡೇ ಇರ್ತೀರಾ. ಈ ನಾಮಿನೇಷನ್ ಟಾಸ್ಕ್ ಯಾವ ರೀತಿ ಕೊಡ್ತಾರೆ ಬಿಗ್ ಬಾಸ್ ಅಂದ್ರೆ, ಆಕ್ಚುಲಿ ಕೊನೆ ವಾರ ಕೊನೆ 2 ಡೇಸ್ ಅಲ್ಲಿ ತುಂಬಾ ಕೂಲ್ ಆಗಿದ್ರು, ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿದ್ರು ಅನ್ಕೊಂಡ್ರೆ ಮತ್ತೆ ಜಗಳ ಇಟ್ರು ಅನ್ಕೋಬಹುದು. ಏನಕಂದ್ರೆ ಬಿಗ್ ಬಾಸ್ ಮನೇಲಿ ನಾಮಿನೇಷನ್ಸ್ ಅನ್ನೋದು ಇದಕ್ಕಿಂತ ಮುಂಚೆ ಸೀಸನ್ ಗಳಲ್ಲಿ ಕಾಂಪಿಟೇಷನ್ ರೂಮ್ ಹೋಗಿ ಅಲ್ಲಿ ನಾಮಿನೇಟ್ ಮಾಡಿ ಬರ್ತಾ ಇದ್ರು. ಬಟ್ ಈಗ ಆ ರೀತಿ ಆಗ್ತಾ ಇಲ್ಲ. ಎಲ್ಲಾ ವೀಕ್ ಅಬ್ಸರ್ವ್ ಮಾಡಿ ನೋಡಿ, ಡೈರೆಕ್ಟ್ ಆಗಿ ನಾಮಿನೇಷನ್ ಅಂದ್ರೆ ಎದುರುಗಡೆನೆ ಮಾತಾಡ್ತಾ ಮಾತಾಡ್ತಾ ನಾಮಿನೇಷನ್ ಮಾಡ್ಬೇಕು. ಈ ವಾರನು ಅದೇ ನಾಮಿನೇಷನ್ ಟಾಸ್ಕ್ ಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ, ಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿನ ನೀ ನಾಮಿನೇಟ್ ಮಾಡೋ ಹಾಗಿಲ್ಲ, ನಿನ್ನ ನಾಮಿನೇಟ್ ಮಾಡೋ ಅಧಿಕಾರ ಬೇರೆ ಕೊಡ್ಬೇಕು ನಾವು. ಈಗ ಒತ್ತು ಸಂತೋಷ್ ಅವರು ತುಕ್ಕಲಿ ಸಂತೋಷ್ ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅವ್ರು ಬಂದ್ಬಿಟ್ಟು ಸಿರಿ ಮತ್ತೆ ಪ್ರತಾಪವನ್ನು ಇಬ್ಬರು ನಾಮಿನೇಟ್ ಮಾಡ್ತಾರೆ. ಹಾಗೇನೆ ಬೇರೆ ಬೇರೆ ಕಂಟೆಸ್ಟೆಂಟ್ ಗಳು ಬೇರೆ ಬೇರೆಯವರಿಗೆ ಆ ಅಧಿಕಾರವನ್ನು ಕೊಡಬೇಕು. ಇಲ್ಲಿ ಎಲ್ಲೋ ನೋಡಿದ ಹಾಗೆ ಪ್ರತಾಪ್ಗೆ ಆಲ್ರೆಡಿ ನಾಮಿನೇಟ್ ಆಗಿದ್ದಾರೆ ಅನ್ಸುತ್ತೆ. ಏನಕಂದ್ರೆ ಅವ್ರಿಗೆ ಆಲ್ರೆಡಿ 2 ವೋಟ್ ಬಿದ್ದಿದ್ದಾವೆ. ಆಮೇಲೆ ವಿನಯ್ ಕೂಡ ಆಗಿದ್ದಾರೆ. ಈ ರೀತಿಯಾಗಿ ಕಾರ್ತಿಕ್ ಕೂಡ ತುಂಬಾ ಕಮೆಂಟ್ಸ್ ಬರ್ತಾ ಇವೆ. ಕಳೆದ ವಾರ ಪರ್ಫಾರ್ಮ್ ಆಗಿರಲಿಲ್ಲ, ಚೆನ್ನಾಗಿ ಮಾಡಿಲ್ಲ, ಅತಿ ಹೆಚ್ಚು ಪಾಯಿಂಟ್ ಗಳು ಖರೀದವಾಗದನ್ನ ಅವ್ರ ಪರ್ಫಾರ್ಮೆನ್ಸ್ ತೋರಿಸಿಲ್ಲ ಅಂತ. ಏನ್ ಮಾಡಿದೆ ಗುರು, ಅವರು ಕರೆಕ್ಟ್ ಆಗಿ ಆಡ್ತಾ ಇದ್ರು ಬಟ್ ಇಂಜುರಿ ಆಗಿತ್ತು, ಆದ ಕಾರಣಕ್ಕೆ ಆಡ್ತಾ ಇಲ್ಲ ಅಂತ ಅವ್ರ ಫ್ಯಾನ್ಸ್ ಹೇಳ್ತಾ ಇದಾರೆ. ಮತ್ತೆ ವಿನಯ್ ಕೂಡ ಸಂಗೀತಕ್ಕೆ ಚಾನ್ಸ್ ಕೊಡ್ತಾರೆ, ನಾಮಿನೇಟ್ ಮಾಡೋ ಚಾನ್ಸ್ ಇದೆ. ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ ಆ ಪ್ರೋಮೋದಲ್ಲಿ ಬಂದಿರೋ ನೋಡಿದ್ರೆ. ಏನಕ್ಕಂದ್ರೆ ಸಂಗೀತ ವಿನಯ್ಗೆ ಆಗ್ಬರಲ್ಲ, ಆದ್ರೆ ಆ ಅಧಿಕಾರ ಸಂಗೀತನೇ ಕೊಡ್ತಾರೆ ವಿನಯ್ ಅವರು. ಏಕೆಂದ್ರೆ ಸಂಗೀತ ಬೇರೆ ಅಧಿಕಾರ ಕೊಟ್ರೆ ವಿನಯ್ನೇ ನಾಮಿನೇಟ್ ಮಾಡ್ತಾರೆ ಗೊತ್ತು, ಆದ್ರೆ ವಿನಯ್ ಸಂಗೀತಕ್ಕೆ ಅಧಿಕಾರ ಕೊಡ್ತಾರೆ ನಾಮಿನೇಟ್ ಮಾಡೋ ಅಧಿಕಾರ. ಬಟ್ ತುಕಾಲಿ ಅವರು, ಪ್ರತಾಪ್ ಮತ್ತೆ ಕಾರ್ತಿಕ್ ಇವರು ಮೂವರು ಕನ್ಫರ್ಮ್ ನೋಡ್ತಾ ಇದೆ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿ. ಬಟ್ ವರ್ತೂರ್ ಅವರೆಲ್ಲ ಶರ್ಟ್ ಮೇಲೆ ಒಂದು ಮಾರ್ಕು ಬಿದ್ದಿಲ್ಲ ನಾಮಿನೇಟ್ ಆಗಿರೋದು. ಮತ್ತೆ ಈ ಪ್ರೋಮದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು, ಪ್ರತಾಪ್ ನಾಮಿನೇಟ್ ಇರೋ ಬಗ್ಗೆ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.